ನನಗೆ ಶ್ರೀಗೆ ಇಬ್ಬರಿಗೂ ಕೆಲಸ ಸಿಕ್ಕಿದ್ದು ಕಲಾ ಚಿಕ್ಕಮ್ಮನಿಂದಾನೆ. ನಿನ್ನೇ ಮರ್ತಿರೋ ನಿನ್ ಗಂಡನ್ಗೋಸ್ಕರ ಕಷ್ಟ ಕಾಲದಲ್ಲಿ ನಿನಗೆ ಆಶ್ರಯ ಕೊಟ್ಟಿದ್ದ ನಮ್ಮನ್ನೇ ಮರ್ತೆ ಅನ್ನೋದನ್ನ ನಮ್ ಕೈಯಲ್ಲಿ ಕಲ್ಪಿಸ್ಕೊಳ್ಳೋಕೂ ಆಗ್ತಿಲ್ಲ. ಇಷ್ಟು ದಿವಸ ಕಲಾ ನಮ್ಮ ಪಾಲಿಗೆ ಶತ್ರು ಆಗ್ಬಿಟ್ಲಲ್ಲ ಅಂತ ಬೈಕೊಳ್ತಿದ್ವಿ. ಈಗ ಅವಳೇ ನಮ್ಮ ಪಾಲಿಗೆ ದೇವ್ರಾಗ್ಬಿಟ್ಟು. ನೀವು ಯಾರು ಕಲಾ ಮಮ್ಮ ಜೊತೆ ಸರಿಯಾಗಿ ಮಾತಾಡ್ದಿದ್ದಕ್ಕೆ ಅವ್ರು ತುಂಬಾ ನೊಂದ್ಕೊಂಡಿದ್ದಾರೆ. ನೀವೆಲ್ಲರೂ ಅವ್ರ ಹತ್ರ ಒಂದ್ಸಲಿ ಮಾತಾಡಿದ್ರೆ ತುಂಬಾ ಖುಷಿ ಆಗ್ತಾರೆ. ಈಗಲೇ ಫೋನ್ ಮಾಡ್ಕೊಡ್ತೀನಿ. ಬೇಡ, ಯಾಕೆ ಇಷ್ಟು ದಿನ ಅವಳು ನಮ್ಮ ಜೊತೆಗೆ ಬರದೆ ಹರಿ ಹಿಂದೆನೆ ಉಳ್ಕೊಂಡ್ಲು ಅಂತ ಸ್ವಾರ್ಥಿ ಅಂತ ನಾವು ಅವಳನ್ನ ದೂರ ಇಟ್ಟಿದ್ವಿ. ಈಗ ಅವಳು ನಿಮ್ಮಿಬ್ರಿಗೂ ಕೆಲಸ ಕೊಡ್ಸಿದ್ದಾಳೆ ಅಂತ ಫೋನ್ ಮಾಡಿ ಮಾತಾಡ್ಸಿದ್ರೆ ಅವಳ ದೃಷ್ಟಿಯಲ್ಲಿ ನಾವು ಸ್ವಾರ್ಥಿಗಳಾಗ್ಬಿಡಲ್ವಾ? ಇಷ್ಟು ದಿನ ನಮ್ಮ ಸಂಬಂಧಗಳು ಸರಳವಾಗಿದ್ವು. ಅವಳಗ್ ಕಷ್ಟ ಬಂದ್ರೆ ನಮ್ಮ ಕಣ್ಣಲ್ಲಿ ನೀರು ಬರೋದು, ನಮಗ್ ಕಷ್ಟ ಬಂದ್ರೆ ಅವಳ ಕಣ್ಣಲ್ಲಿ ನೀರು ಬರೋದು. ಆದ್ರೆ ಆ ಹರಿ ನೀಚ ಮುಖ ಕೊಟ್ಟು ಮಾತಾಡಿಸ್ತಾ ಇರೋ ಸ್ಥಿತಿಗೆ ತಂದ್ಬಿಟ್ಟಿದ್ದಾನೆ ನಮ್ಮನ್ನ. ನಿಮಗೆ ಕೆಲಸ ಸಿಕ್ತಲ್ಲ ಅಂತ ಸಂತೋಷ ಪಡ್ಬೇಕು, ಕಲಾಗೆ ಮುಖ ಕೊಟ್ಟು ಮಾತಾಡಿಸ್ತಾ ಇರೋ ಸ್ಥಿತಿಗೆ ಬಂದ್ವಲ್ಲ ಅಂತ ದುಃಖ ಪಡ್ಬೇಕು? ಗೊತ್ತಾಗ್ತಾ ಇಲ್ಲ.